नमस्ते नु चेतना नान बीजी 14 हीलक्स कुकवेर वर्क नान डोनट्स हेगोड़ी डोनट्स ऐन पदार्थ नोड़ बनी वन कप मैदा तक काल कप पाउडर शुगर काल कप मिल्क वन टेबल स्पून बटर वन स्पून विनेगर वन टीस्पून बेकिंग पाउडर हाफ टी स्पून बेकिंग सोडा वन पिंच साल्ट डेकोरेशन के चॉकलेट्स व्हाइट चॉकलेट एंड डार्क चॉकलेट हेग अंत नोड़ बनी मैदा हाकोण पाउडर शुगर पिंच उप्पु बेकिंग सोडा बेकिंग पाउडर हालू नोड़कों मिक्स विनेगर हाकबिट्टु मिक्स स्वल स्वल्पने हाल हाकोंडु कलसिकोळ्ळि चपाती हिट्टिगिंत स्वल्प मेत्तगिरलि हिट्टु इष्ट कलसद मेले ना बेण्णेन हाकोंडु मत्ते कलसिकोळ्ळोण मिक्स आगिदे डो इदु 2 hours रेस्ट माड्लिक्के बिडबेकु नावु सो नानु इवाग टाइम इल्दे इरोद्रिंद नानु मोदले माडि इट्कोंडिदीनि ई डोन 2 hours रेस्ट आगिदे इदु इदु ओंद स्वल्प उब्बि बंदिरुत्ते 2 hours रेस्ट आदाग नानु इवाग इदरल्लि डोनट् हेगे माडोदु अंत तोरिस्तीनि नानु डोनट्स माड्लिक्के 24 cm ट्रिपल ए फ्रैंग प्यान न यूस माड्ता इदीनि ಈಗ ಇದು ಆಯಿಲ್ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಈಗ ಡೋನಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಇದು ಡೋನ ಮತ್ತೊಂದು ಸರಿ ಈ ತರ ಹೀಗ್ ಮಾಡ್ಕೊಳ್ಳೋಣ थ्री पार्ट्स मैदा स्प्रेड मार्कोंडु रीति चपाती तर ओसकोड़ी इदु नोडि इष्टु दप्प इरबेकु डोनट कटर इद्रे निम्म हत्र डोनट कटर अल्ली कट माड्कोळ्ळि नानु स्टील बौल उपयोगिसिकोंडु कट माड्ता इदीनि ईग इदु राउंड आगिदे राउंड ಈಗ ಸೆಂಟ್ರಲ್ ನೋಡ್ಕೊಳ್ಳೋದಿಕ್ಕೆ ನಾನು ಇದು ನೋಸಲ್ ತರ ತಗೊಂಡಿದ್ದೀನಿ ಇತರ ಕ್ಯಾಪ್ ಬೇಕಾದರೂ ತಗೊಂಡು ನೀವು ಮಧ್ಯದಲ್ಲಿ ಈ ರೀತಿ ಮಾಡ್ಕೊಂಡು ಈಗ ಇದನ್ನ ಡೋನಟ್ಸ್ ನ ಒಂದೊಂದೇ ರಿಮೂವ್ ಮಾಡ್ಕೊಳ್ಳೋಣ ಈ ತರ ಎಲ್ಲಾ ಡೋನಟ್ಸ್ ನ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ರೆಡಿ ಆಗಿರೋ ಡೋನಟ್ಸ್ ನ ಒಂದೊಂದೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ
ಮೀಡಿಯಂ ಫ್ಲೇಮ್ ಅಲ್ಲೇನೆ ಡೀಪ್ ಫ್ರೈ ಮಾಡ್ಕೋಬೇಕು. ಇದು ಇದು ಈಗ ಈ ಕಲರ್ ಗೆ ಬಂದಿದೆ. ಈಗ ನಾವು ಇದನ್ನ ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಮ್ಮ ಹೀಲೋಸ್ ಕುಕ್ವೇರ್ ಅಲ್ಲಿ ಒಂದು ಬೆನಿಫಿಟ್ ಏನು ಅಂದ್ರೆ, ನೀವು ಯಾವ ಕಲರ್ ಆಯಿಲ್ ಹಾಕಿರ್ತಿರೋ ನೀವು ಎಷ್ಟೇ ಡಿಶಸ್ ಮಾಡಿದ್ರು ಅದು ಅದೇ ಕಲರ್ ಅಲ್ಲೇ ಇರುತ್ತೆ. ಆಯಿಲ್ ಕಲರ್ ಚೇಂಜ್ ಆಗಲ್ಲ ನೋಡಬಹುದು ನೀವು. ಮತ್ತೆ ಇದು ಫ್ಯಾಟ್ ಆಗಿ ಕನ್ವರ್ಟ್ ಆಗಲ್ಲ, ಥಿಕ್ ಆಗಲ್ಲ, ಆಯಿಲ್ ಲೈಟ್ ಆಗೇ ಇರುತ್ತೆ. ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಲೈಟ್ ಅಲ್ಲಿ ಹಾಕಿರ್ತಿರೋ ಲಾಸ್ಟ್ ವರ್ಗೂನು ನಿಮ್ಗೆ ಅದೇ ಇರುತ್ತೆ, ಥಿಕ್ ಆಗಿ ಕನ್ವರ್ಟ್ ಆಗಲ್ಲ. ಈಗ ಇದು ಡೋನಟ್ ರೆಡಿ ಇದೆ. ಇದನ್ನ ನಾವು ಚಾಕ್ಲೇಟ್ ಇದರಲ್ಲಿ ಸಿರಪ್ ಅಲ್ಲಿ ಡಿಪ್ ಮಾಡಿಬಿಟ್ಟು ಇಟ್ಕೊಳ್ಳೋಣ. ಇದು ವೈಟ್ ಚಾಕ್ಲೇಟ್ ಅಲ್ಲೂ ನಾನು ಇದ್ ಮಾಡ್ಕೋತಾ ಇದ್ದೀನಿ. ಈ ತರ ಎಲ್ಲಾನು ಮಾಡಿಟ್ಕೊಳ್ಳೋಣ. ಈಗ ವೈಟ್ ಚಾಕ್ಲೇಟ್ ಮತ್ತೆ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಡಿಪ್ ಮಾಡಿಟ್ಟಿದ್ದೀನಿ. ಈಗ ಡೆಕೋರೇಷನ್ ಮಾಡೋಣ ಬನ್ನಿ. ಈಗ ಈ ಡೋನಟ್ಸ್ಗೆ ನಾವು ಸ್ಪ್ರಿಂಕಲ್ಸ್ ಹಾಕೊಳ್ಳೋಣ, ಚಾಕ್ಲೇಟ್ ಸ್ಪ್ರಿಂಕಲ್ಸ್. ಒಂದೊಂದಕ್ಕೆ ಒಂದೊಂದ್ ತರ ನಿಮ್ಗೆ ಶಾಪಲ್ಲಿ ತುಂಬಾ ಸಿಗುತ್ತೆ ಈ ತರದ್ದು. ನೀವು ಯಾವ ತರದ್ ಬೇಕಾದ್ರೂ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬಹುದು. ಈಗ ಡೋನಟ್ಸ್ ರೆಡಿ ಆಗಿದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನೀವು ಮನೆಯಲ್ಲಿ ಹೈಜೆನಿಕ್ ಆಗಿ ಮಕ್ಕಳಿಗೆ ಮಾಡಿಕೊಡಿ, ಅವರು ತುಂಬಾ ಖುಷಿ ಪಡ್ತಾರೆ. ಈಗ ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ. ತುಂಬಾ ಡಿಲಿಷಿಯಸ್ ಆಗಿದೆ, ಚೆನ್ನಾಗಿದೆ. ಬೇಕರಿಯಲ್ಲಿ ಸಿಗೋದಕ್ಕಿಂತ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.